श्री क्षेत्र धर्मस्थल ग्रामाभिवृद्धि योजने हालाडी हैकाडी ओक्कूट जिला आरोग्य मत्तु कुटुंब कल्याण इलाके उडुपी प्राथमिक आरोग्य केंद्र आवर्से मत्तु रक्तनिधि विभाग केएमसी मणिपाल इवर सहयोगदोंदिगे दिनांक 14/4/2021 बुधवार सरकारी हिरिय प्राथमिक शाले हैकाडियल्लि ಬೆಳಗ್ಗೆ 9:00 ಮಧ್ಯಾಹ್ನ 1:00 ತನಕ ಬೃಹತ್ ರಕ್ತದಾನ ಶಿಬಿರ ಮತ್ತು ರಕ್ತದೊತ್ತಡ ಹಾಗೂ ಮಧುಮೇಹ ತಪಾಸಣಾ ಶಿಬಿರ ಇರುತ್ತದೆ. ಸ್ವಯಂ ಪ್ರೇರಿತ ರಕ್ತದಾನ ಎಂದರೇನು? ರಕ್ತದಾನವು ಒಂದು ಶ್ರೇಷ್ಠವಾದ ಕೆಲಸವಾಗಿದೆ. ಏಕೆಂದರೆ ರಕ್ತವನ್ನು ರೋಗಿಯ ದೇಹಕ್ಕೆ ವರ್ಗಾವಣೆ ಮಾಡುವ ತಂತ್ರಜ್ಞಾನದ ಆವಿಷ್ಕಾರದ ನಂತರ ಸಾವಿರಾರು ರೋಗಿಗಳ ಪ್ರಾಣವು ಉಳಿಸಲ್ಪಟ್ಟಿದೆ. ಒಬ್ಬ ವ್ಯಕ್ತಿಯು ಏನೊಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ರಕ್ತವನ್ನು ದಾನವಾಗಿ ನೀಡುವುದೇ ಸ್ವಯಂ ಪ್ರೇರಿತ ರಕ್ತದಾನವಾಗಿದೆ. ರಕ್ತದ ವರ್ಗಾವಣೆಯು ಆಧುನಿಕ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಪಘಾತಕ್ಕೆ ತುತ್ತಾಗಿ ಗಾಯಗೊಂಡಿರುವ ವ್ಯಕ್ತಿಗಳಿಗೆ, ವೈದ್ಯಕೀಯ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗುವ ರೋಗಿಗಳಿಗೆ ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ರಕ್ತ ವರ್ಗಾವಣೆಯ ಅವಶ್ಯಕತೆಯು ಅತಿಯಾಗಿದೆ. ಅಲ್ಲದೆ ಕೆಲವೊಂದು ರೋಗಗಳಾದ ಥಾಲಸ್ಸೆಮಿಯಾ, ಹಿಮೋಫಿಲಿಯಾ, ಕ್ಯಾನ್ಸರ್ಗಳಲ್ಲಿ ಹಾಗೂ ನಿಯಮಿತವಾದ ಹಿಮೋಡಯಾಲಿಸಿಸ್ಗಳಿಗೆ ಒಳಗಾಗುವ ರೋಗಿಗಳಿಗೆ ರಕ್ತ ವರ್ಗಾವಣೆಯೇ ಚಿಕಿತ್ಸಾ ವಿಧಾನವಾಗಿದೆ. ನೆನಪಿನಲ್ಲಿ ಇಡಬೇಕಾದ ಅಂಶಗಳೆಂದರೆ ರಕ್ತಕ್ಕೆ ಸಮನಾದುದು ಬೇರೆ ಯಾವುದೂ ಇಲ್ಲ. ಅಲ್ಲದೆ ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ವ್ಯಕ್ತಿಯು ದಾನವಾಗಿ ನೀಡಿದ ರಕ್ತವು 24-48 ಗಂಟೆಯೊಳಗೆ ಅವನ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ರಕ್ತದಲ್ಲಿ ಕಣಗಳು ಮುಂದಿನ 8 ವಾರಗಳಲ್ಲಿ ಪುನಃ ಉತ್ಪತ್ತಿಯಾಗುತ್ತದೆ. ರಕ್ತದಾನದಿಂದ ಯಾವುದೇ ತೊಂದರೆಯಾಗಲಿ ಅಡ್ಡ ಪರಿಣಾಮವಾಗಲಿ ಇರುವುದಿಲ್ಲ. ರಕ್ತದಾನದ ಪ್ರತಿಕ್ರಿಯೆಯು 15-20 ನಿಮಿಷಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಯಾರು ರಕ್ತದಾನ ಮಾಡಬಹುದು? 18-60 ವರ್ಷದವರೆಗಿನ ಯಾವುದೇ ಆರೋಗ್ಯವಂತ ವ್ಯಕ್ತಿಗಳು, ಗಂಡಸರು ಅಥವಾ ಹೆಂಗಸರು ಎಂಬ ಭೇದವಿಲ್ಲದೆ ರಕ್ತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು. ರಕ್ತದಾನಿಗಳ ದೇಹದ ತೂಕವು 45 ಕೆಜಿಗಳಿಗಿಂತ ಕಡಿಮೆ ಇರಬಾರದು. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪರಿಮಾಣವು 12.5 ಗ್ರಾಂಕ್ಕಿಂತ ಕಡಿಮೆ ಇರಬಾರದು. ರಕ್ತದೊತ್ತಡ ಹಾಗೂ ನಾಡಿಮಿಡಿತಗಳು ನಿಗದಿತ ಮಿತಿಯಲ್ಲಿರಬೇಕು. ಆರೋಗ್ಯವಂತ ವ್ಯಕ್ತಿಯು 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ರಕ್ತದಾನದಿಂದ ಆಗುವ ಪ್ರಯೋಜನಗಳೇನು? ಒಬ್ಬ ರೋಗಿಯ ಜೀವನವನ್ನು ಉಳಿಸಿದನೆಂಬ ಸಂತೃಪ್ತಿ ನಿಮಗಾಗುತ್ತದೆ. ರಕ್ತದಾನಕ್ಕಿಂತ ಮೊದಲು ನಿಮ್ಮ ರಕ್ತದೊತ್ತಡ, ನಾಡಿಯ ಮಿಡಿತ ಹಾಗೂ ಕೆಲವು ರಕ್ತ ಪರೀಕ್ಷೆಗಳನ್ನು ಶುಲ್ಕರಹಿತವಾಗಿ ಮಾಡಲಾಗುವುದು. ರಕ್ತದಾನವು ಹಾರ್ಟ್ ಅಟ್ಯಾಕ್ ಸಂಭವಿಸದಂತೆ ತಡೆಗಟ್ಟುತ್ತದೆ. ರಕ್ತದಾನವು ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುವಂತೆ ಪ್ರೇರೇಪಿಸುತ್ತದೆ. ನೆನಪಿಡಿ, ನೀವು ನೀಡುವ ರಕ್ತವು ಒಂದು ಜೀವವನ್ನು ಉಳಿಸುತ್ತದೆ. ವಿಶೇಷ ಸೂಚನೆ: ರಕ್ತದಾನಕ್ಕೆ ಬರುವಾಗ ಖಾಲಿ ಹೊಟ್ಟೆಯಲ್ಲಿ ಬಾರದೆ ಉಪಹಾರವನ್ನು ಸೇವಿಸಿ ಬರಬೇಕು. ರಕ್ತದಾನ ಮಾಡಿ ಜೀವ ಉಳಿಸಿ.